ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ಗದ್ದೆಯೊಳಗೆ ನುಗ್ಗಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಹಾರೋಹಳ್ಳಿ ಗ್ರಾಮದ ಬಳಿ ಕಂಠಪೂರ್ತಿ ಕುಡಿದಿದ್ದ ಮೂವರು ಯುವಕರು ಬೈಕ್ಗೆ ಡಿಕ್ಕಿ ಹೊಡೆದು ನಂತರ ವಿಶ್ವೇಶ್ವರಯ್ಯ ನಾಲೆಯ ಪಕ್ಕದ ಕಬ್ಬಿನ ಗದ್ದೆಗೆ ಉರುಳಿದ್ದಾರೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾರಿನಲ್ಲಿದ್ದವರು ಬೆಂಗಳೂರಿನ ಯುವಕರು ಎನ್ನಲಾಗಿದ್ದು ಎಲ್ಲರೂ ಹಾರೋಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದವರು. ಚಾಲಕನ ಅಜಾಗರೂಕತೆ ಹಾಗೂ ಕಾರಿನಲ್ಲಿದ್ದವರೆಲ್ಲರೂ ಕುಡಿದಿರುವುದು ಮತ್ತು ರಸ್ತೆಯಲ್ಲಿರುವ ಗುಂಡಿಗಳೇ ಘಟನೆಗೆ ಕಾರಣ. ಕಳೆದ 10 ವರ್ಷಗಳಿಂದಲೂ ರಸ್ತೆ ದುರಸ್ತಿಗೊಳಿಸದ ಸರ್ಕಾರ ಡಿಸ್ನಿಲ್ಯಾಂಡ್ ಮಾಡಲು ಹೊರಟಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು 9:20 ಸ್ಕೂಲ್ ಹೋಗೋ ಪೀಕ್ ಟೈಮ್. ಆ ಟೈಮಲ್ಲಿ ನಾವು ಗಾಡಿ ಬರ್ತಿದ್ವಿ, ಗಾಡಿಲಿ ಬರಬೇಕಾದ್ರೆ ಹಿಂದ್ಗಡೆಯಿಂದ KA04 MB 0467 ಈ ಗಾಡಿ ಸ್ಯಾಂಟ್ರೋ ಗಾಡಿ ಬರಬೇಕಾದ್ರೆ ನಾವು ಹಿಂದೆ ಇದ್ವಿ. ನಮ್ಮ ಮುಂದೆ ಇದ್ದ ಟೈಮಲ್ಲಿ ಹಿಂದೆಯಿಂದ ಬಂದು ಕಂಟ್ರೋಲ್ ಮಾಡೋಕ್ಕಾಗ್ದೇ ರೈಟ್ ಬಂದು ಪುನಃ ಲೆಫ್ಟ್ ತಗೊಂಡು ಪುನಃ ಲೆಫ್ಟಲ್ಲಿ ಹೋಗಿ ಗುಂಡಿ ಬಿದ್ದಿದೆ ಗಾಡಿ. ಇನ್ನು ಇದು ಕಾರಣ ಮುಖ್ಯವಾಗಿ ಅವರು ಡ್ರಿಂಕ್ಸ್ ಮಾಡಿದರು ಒಂದು. ಇನ್ನೊಂದು ಕಾರಣ, ಈ ರೋಡಲ್ಲಿ ಗುಂಡಿಗಳಿದ್ದಾವೆ, ಈ ಗುಂಡಿಗಳನ್ನು ಸರಿಪಡಿಸ್ಬೇಕು. ಈ ಗುಂಡಿಗಳಿಂದ ಕಾಡಿದಂತ ಈ ರೀತಿಯ ಘಟನೆಗಳು ಸುಮಾರು ದಿವಸಗಳ ನಡೀತಾ ಇದೆ. ಆಕ್ಚುಲಿ ಇದು 6-7 ತಿಂಗಳಿಂದ ಗುಂಡಿಗಳು ಬಿದ್ದಿದೆ. ಹೀಗೆ ಇದು ಮಾರ್ಗ ಆರೋಳ್ಳಿ KRS ಮಾರ್ಗ, ಪಾಂಡವಪುರ ಆರೋಳ್ಳಿ KRS ಮಾರ್ಗ. ಈ ಗುಂಡಿ ಸರಿಪಡಿಸ್ರೆ ಎಲ್ಲ ಸರೋಗ್ತದೆ. ಹಂಗಾಗಿ ಇದ್ರ ಹೆಚ್ಚಿನ ಮಾಹಿತಿನ ಸಂಬಂಧಪಟ್ಟವರೆಲ್ಲ ಗಮನಿಸ್ಬೇಕು. ಕಾರಣಗಳು ಸಿಡ್ನಿ ಲ್ಯಾಂಡ್ ಮಾಡಕ್ಕೆ ಕಾವೇರಿದಲ್ಲಿ ಹೊಂಟಿದ್ದಾರೆ. ಪಾಂಡವಪುರ ಟು ರೋಡ್ ನೋಡಿದ್ರು KRS ವರೆಗೆ ಹೋಗ್ಬೇಕಾದ್ರೆ ಬರೀ ಹಳ್ಳ ತಿನಿಗೆಗಳಿವೆ. 10 ವರ್ಷ ಆಯ್ತು ಒತ್ತುವರಿ ತೆಗೀರಿ ಅಂತ ಅಂದ್ಬಿಟ್ಟು 10 ವರ್ಷದಿಂದ ತೆಗೆದಿಲ್ಲ. ಈ PW ಇಂಜಿನ್ ಆರಾಮಾಗಿ ಆಫೀಸ್ನಲ್ಲಿ ಕುಂತಿರ್ತೇನೆ. ಹರವು ಮತ್ತು ಸೀತಾಪುರ ಆ ಗೇಟ್ನಲ್ಲಿ ಹೋಗೋಕ್ಕಾಗೋದಿಲ್ಲ. ಇಲ್ಲಿ ಹಾರೋಹಳ್ಳಿ ಹತ್ರ ಗುಂಡಿ ಬಿದ್ದು ಹಳ್ಳ ಆಗಿದ್ದರೆ ರಾತ್ರಿ ಒಂದು ವೆಹಿಕಲ್ ಬರೋಕ್ಕಾಗಲ್ಲ, ಸಡನ್ ಗಾಡಿ ತಗೊಳಕ್ಕೆ, ಇದು ಕಾರಣ ಆಗಿರುತ್ತೆ. ಇಂಜಿನಿಯರ್ಗಳು ಇದ್ರ ಬಗ್ಗೆ ಕ್ರಮ ವಹಿಸ್ಕೋ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಂಪ್ಲೇಂಟ್ ಮಾಡೋಂಗಿಲ್ಲ, ನಾವು ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ. ಇದು ಸಿಡ್ನಿ ಲ್ಯಾಂಡ್ ಮಾಡಿದೆ, ಏನು ಸಿಡ್ನಿ ಲ್ಯಾಂಡ್ ಮಾಡೋದು? ನಮ್ಮ ವ್ಯವಸ್ಥೆಗಳೇ ಸರಿ ಇಲ್ಲ. ದಯವಿಟ್ಟು ಅವ್ರ ಗಮನಕ್ಕೆ ತಂದು ತಾವು ಇದನ್ನು ಅಗಲೀಕರಣ ಮಾಡೋದಕ್ಕೆ ವ್ಯವಸ್ಥೆ ಮಾಡಕ್ಕೆ ಕಾಳೇಗೌಡ ಅಂತಂದ್ರೆ.